జనుమవే దొరకి రుచి సవియలు ఈ జగవిదే నవరసగళ ఉణబడిసలు ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹಿತೇಶ್ ಆನಂದ್. ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಿಮಗೆ. ಸ್ನೇಹಿತರೆ, ನೀವಾಗಲೇ ಥಂಬ್ನೇಲ್ನಲ್ಲಿ ನೋಡಿದಂಗೆ 1 ಮಂತ್ ನಾನ್ ವೆಜ್ ಚಾಲೆಂಜ್, ಏನಪ್ಪ ಗುರು ಇದು ಅಂದ್ಕೊಂಡ್ರಾ? ಹೌದು ಸ್ನೇಹಿತರೆ, ಏನಂದರೆ ನಮ್ಮ ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಪ್ರಾಂತ್ಯಗಳ ಕಡೆ ಒಂದು ವಾಡಿಕೆ ಇದೆ. ಇನ್ನೇನು ದೀಪಾವಳಿ ಅಮಾವಾಸ್ಯೆ ಮುಗಿತಿದ್ದಂಗೆ ಕಾರ್ತಿಕ ಮಾಸ ಶುರು ಆಗುತ್ತೆ. ಈ ಟೈಮಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ 70-80% ಜನರು ಅವ್ರವ್ರ ಮನೆಗಳಲ್ಲಂತೂ ನಾನ್ ವೆಜ್ನ ಕಟ್ಟುನಿಟ್ಟಾಗಿ ಮಾಡೋದೇ ಇಲ್ಲ. ಇನ್ನೇನಿದ್ರು ಒಂದು ತಿಂಗಳು ಅಂದರೆ ಕಾರ್ತಿಕ ಮಾಸ ಮುಗಿಬೇಕು, ಇಲ್ಲ ಅಂದರೆ ಸುಬ್ರಹ್ಮಣ್ಯ ಷಷ್ಠಿ ಕಳೆಯೋವರೆಗೂ ನಾನ್ ವೆಜ್ ಅಡುಗೆ ಅಂತೂ ಮನೇಲಿ ಮಾಡೋದೇ ಇಲ್ಲ. ಹಂಗಂತ ನಮ್ಮ ಹುಡುಗರುಗಳು ಸುಮ್ಮನೆ ಬಿಡ್ತಾರಾ? ಹೊರಗಡೆ ಅಂತೂ ಹೋಟೆಲು ರೆಸ್ಟೋರೆಂಟ್ಗಳಲ್ಲಿ ಬ್ಯಾಟಿಂಗ್ ಮುಂದುವರಿತಾನೆ ಇರ್ತದೆ. ಆದರೆ ನಾನೀಗ ಹೇಳಕ್ಕೊರಟಿರೋದು ರಿಯಲ್ ಚಾಲೆಂಜ್ ಏನಪ್ಪ ಅಂದರೆ, 1 ಮಂತು ನಾವು ನಾನ್ ವೆಜ್ನ ಕಂಪ್ಲೀಟಾಗಿ ಬಿಟ್ಟರೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು ಆಗೋಗುತ್ತೆ ಗೊತ್ತಾ? ಆ್ಯಕ್ಚುಲಿ ಸ್ನೇಹಿತರೆ, ನಾವು ಆಹಾರನ ತಿನ್ನೋದು ಬದುಕೋದಕ್ಕೋಸ್ಕರ. ಎಷ್ಟು ಪ್ರಮಾಣದಲ್ಲಿ ತಿಂತೇವೆ ಅನ್ನೋದಕ್ಕಿಂತ ಯಾವ ಆಹಾರ ತಿಂತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ತಿಳಿದಿರ್ಬೋದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜನರು ಮಾಂಸಾಹಾರಕ್ಕಿಂತ ಸಸ್ಯಾಹಾರಕ್ಕೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ಲೈಕನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ಮಾಂಸಾಹಾರಿಗಳಿಗೆ ಮಾಂಸಾಹಾರ ಸೇವನೆ ಅಂದರೆ ಬಹಳ ಅಚ್ಚುಮೆಚ್ಚು. ಮಾಂಸಾಹಾರದ ಸೇವನೆಯಿಂದ ದೇಹಕ್ಕೆ ಅನೇಕ ಬಗೆಯ ಪೌಷ್ಟಿಕಾಂಶಗಳು ಸಿಗ್ತವೆ ನಿಜ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಮಾಂಸಾಹಾರ ತಿನ್ನುವುದನ್ನೇ ಬಿಟ್ಬಿಟ್ಟಿದ್ದಾರೆ. ಇನ್ನೂ ಕೆಲವರು ಮಾಂಸಾಹಾರನ ತಿನ್ನುವವರಿಗೆ ಮಾಂಸಾಹಾರ ತಿನ್ನೋದು ಬೇಡ ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ಉಜಾಲ ಸಿಗ್ನಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಹಾಸ್ಪಿಟಾಲಿಟಿ ಅವರು ನಡೆಸಿರುವ ಸಮೀಕ್ಷೆ ಪ್ರಕಾರ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ಅದೇನಪ್ಪ ಅಂದರೆ, ಮಾಂಸಾಹಾರಿಗಳು ಇತ್ತೀಚೆಗೆ ಸಸ್ಯಾಹಾರಿಗಳಾಗಿ ಬದಲಾಗ್ತಿದ್ದಾರೆ. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಮುಖ್ಯವಾಗಿ ಇದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳು ಮತ್ತು ಸಸ್ಯಾಧಾರಿತ ಪರ್ಯಾಯ ಆರೋಗ್ಯ ಪದಾರ್ಥಗಳ ಲಭ್ಯತೆ ಎಂದು ಹೇಳಲಾಗ್ತದೆ. ಡಾಕ್ಟರ್ಗಳು ಹೇಳುವ ಹಾಗೆ ಮಾಂಸಾಹಾರ ಪದಾರ್ಥಗಳು ಮತ್ತು ಮಾಂಸಾಹಾರ ಪದ್ಧತಿಯನ್ನು ಬಿಡುವುದರಿಂದ ದೇಹಕ್ಕೆ ಸಾಕಷ್ಟು ಬೆನಿಫಿಟ್ಗಳಿದೆ. ಏನಪ್ಪ ಅಂದರೆ, ಅವರ ಈ ಸಮೀಕ್ಷೆನೇ ಹೇಳುವ ಹಾಗೆ ಮಾಂಸಾಹಾರನ ಬಿಟ್ಟರೆ ದೇಹಕ್ಕೆ ಸಸ್ಯಾಧಾರಿತ ಆಹಾರ ಪದಾರ್ಥಗಳಿಂದ ಹೆಚ್ಚು ಪೌಷ್ಟಿಕಾಂಶಗಳು ಸಿಗ್ತವೆ, ಹಾಗೂ ಇದರಿಂದ ಪರಿಸರದ ಸಮತೋಲನ ಕೂಡ ಆಗುತ್ತೆ. ಮತ್ತು ಸ್ನೇಹಿತರೆ, ಸಸ್ಯಾಧಾರಿತ ಆಹಾರ ಪದ್ಧತಿಯ ಪ್ರಯೋಜನಗಳ ಬಗ್ಗೆ ನಾವಿಲ್ಲಿ ಹೇಳೋದಾದರೆ, ಸಸ್ಯಾಧಾರಿತ ಆಹಾರ ಪದ್ಧತಿಯಲ್ಲಿ ಹೃದಯದ ಕಾಯಿಲೆ, ಹೆಚ್ಚಿನ ರಕ್ತದ ಒತ್ತಡ, ಮಧುಮೇಹ, ಕ್ಯಾನ್ಸರ್ ತರಹದ ದೀರ್ಘಕಾಲ ಕಾಡುವ ಮಾರಕ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅನ್ನುವ ಯಾವುದೇ ಭಯ ಇರೋದಿಲ್ಲ. ಹೀಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಸಸ್ಯಾಧಾರಿತ ಆಹಾರ ಪದಾರ್ಥಗಳನ್ನು ಸೇರಿಸಿಕೊಂಡ್ರೆ ಮಾಂಸಾಹಾರ ಪದಾರ್ಥಗಳನ್ನು ಸೇವಿಸದೆ ನಿಮಗೆ ಎಲ್ಲ ಬಗೆಯ ಅದ್ಭುತವಾದ ಪೌಷ್ಟಿಕಾಂಶಗಳು ಸಿಗ್ತವೆ. ನೀವೇನಾದ್ರೂ 1 ತಿಂಗಳು ನಾನ್ ವೆಜ್ ಆಹಾರ ಸೇವಿಸೋದನ್ನು ಬಿಟ್ಟು ನೋಡಿದ್ರೆ ನಿಮ್ಮ ದೇಹದಲ್ಲಾಗೋ ಬದಲಾವಣೆಗಳನ್ನ ನೀವೇ ಕಂಡುಕೊಳ್ಬೋದು ಅಂತ ಡಾಕ್ಟರ್ ಈ ವರದಿನಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇದರಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗ್ತದೆ. ಸಸ್ಯಾಧಾರಿತ ಆಹಾರ ಪದಾರ್ಥಗಳಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿರ್ತದೆ ಮತ್ತು ಇದು ಉತ್ತಮ ಜೀರ್ಣಶಕ್ತಿಯನ್ನು ಕೊಡುವುದು ಮಾತ್ರವಲ್ಲದೆ ಮಲಬದ್ಧತೆ ಸಮಸ್ಯೆಯನ್ನು ಹೋಗಲಾಡಿಸ್ತದೆ. ನಮ್ಮ ಕರುಳಿನ ಚಲನೆ ಚೆನ್ನಾಗಿ ನಡೆಯುವಂತೆ ನೋಡಿಕೊಂಡು ಆರೋಗ್ಯಕರವಾದ ಜೀರ್ಣಶಕ್ತಿಯನ್ನು ನಮಗೆ ಕೊಡ್ತದೆ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಇಂತಹ ಸಸ್ಯಾಧಾರಿತ ನಾರಿನ ಪ್ರಮಾಣವನ್ನು ಹೆಚ್ಚಾಗಿ ಸೇವಿಸಿಕೊಂಡ್ರೆ ಮಲಬದ್ಧತೆ ಸಮಸ್ಯೆ ದೂರವಾಗ್ತದೆ ಮತ್ತು ಪರಿಣಾಮಕಾರಿಯಾದ ಜೀರ್ಣಾಂಗ ವ್ಯವಸ್ಥೆ ನಮ್ಮದಾಗುತ್ತದೆ ಎಂದು ತಜ್ಞರು ಈ ವರದಿಯಲ್ಲಿ ತಿಳಿಸಿದ್ದಾರೆ. ತೂಕ ನಿರ್ವಹಣೆ ಆಗ್ತದೆ. ಸಸ್ಯಾಧಾರಿತ ಆಹಾರ ಪದ್ಧತಿಯನ್ನು ಅನುಸರಿಸುವುದರಿಂದ ದೇಹದ ತೂಕವನ್ನು ನಿರ್ವಹಣೆ ಮಾಡಿಕೊಳ್ಳಬಹುದು. ಯಾಕಂದರೆ ಇವುಗಳಲ್ಲಿ ಮಾಂಸಾಹಾರಗಳಿಗೆ ಹೋಲಿಸಿದ್ರೆ ಕ್ಯಾಲರಿ ತುಂಬಾ ಕಡಿಮೆ ಇರ್ತದೆ. ನಾರಿನಾಂಶ ಹೆಚ್ಚಾಗಿರುವುದರಿಂದ
ಬೇಗನೆ ಹೊಟ್ಟೆ ತುಂಬಿದ ಅನುಭವ ಉಂಟಾಗ್ತದೆ ಮತ್ತು ಹೆಚ್ಚು ಕ್ಯಾಲೋರಿಗಳನ್ನ ಸೇವಿಸುವ ಪ್ರಮೇಯನೇ ಇರೋದಿಲ್ಲ. ಮಾಂಸಾಹಾರಗಳು ಅದರಲ್ಲೂ ವಿಶೇಷವಾಗಿ ಸಂಸ್ಕರಿಸಿದ ಮಾಂಸಾಹಾರಗಳಲ್ಲಿ ನಮ್ಮ ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುವ ಗುಣವನ್ನು ಕಂಡುಬರುತ್ತದೆ ಎಂದು ವೈದ್ಯರು ಹೇಳ್ತಾರೆ. ಹಾಗಾಗಿ ಇವುಗಳ ಹೊರತಾಗಿ ಸಸ್ಯಾಧಾರಿತ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಕ್ರಮೇಣವಾಗಿ ಉರಿಯೂತವನ್ನು ಕಡಿಮೆ ಮಾಡಿಕೊಳ್ಳಬಹುದು, ದೀರ್ಘಕಾಲ ಕಾಡುವ ಕಾಯಿಲೆಗಳಿಂದ ದೂರ ಉಳಿಯಬಹುದು. ತಜ್ಞರು ಈ ವರದಿಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಈ 1 ಮಂತ್ ಚಾಲೆಂಜ್ ಬಗ್ಗೆ ನೀವೇನಂತೀರಾ ಸ್ನೇಹಿತರೆ, ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.